ಮೊದಲಿಗೆ ನನ್ನ ಭಾಗ್ಯ ಅಂತ ಅನ್ಕೋತೀನಿ, ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ. ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆನೂ ಮಾಡಿದೆ, ನಾನು ಬಿಸಿಲು ಹೊಡಿಯೋದಕ್ಕೆ ಅಂತಾನೆ ಹೋಗ್ತಿದ್ದೆ. ಅಂಡ್ ಏ ಪೋಸ್ಟ್ ನೋಡ್ಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೆ, ಇದು ಯಾವ ತರ ಪೋಸ್ಟ್, ಇದು ಯಾವ ತರ ಡಿಸೈನ್, ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮರೈಸ್ ಮಾಡಿತ್ತು. ಹೌದಾ ಸರ್? ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು ನಟನಾಗಿ. ಜೊತೆಗೆ ಅದು ಪೇಮೆಂಟ್ ಕೊಟ್ಟರು, ಅದು ಥ್ಯಾಂಕ್ಸ್. ಆ್ಯಂಡ್ 45 ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ. ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ, ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಆದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಮತ್ತೆ ಪ್ರತಿ ದಿವಸ ಸೆಟ್ಟಲ್ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು, ಯಾವ್ದಾರ ಶಾರ್ಟ್ ತಗೋತಾ ಇದಾರೆ. ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ. ಅಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದ್ರೆ ಅರ್ಜುನ್ ಜನ್ಯ ಅವರು, ಅಂದ್ರೆ ಒಂದು ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬಾ ಶಾರ್ಟ್, ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋದಕ್ಕ ಬಿಡದೆ ಇರೋದು ಒಂದು ಹಠ. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ. ಅಂಡ್ ಅದಕ್ಕೆ ಕಂಗ್ರಾಚುಲೇಷನ್ಸ್. ಅಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ, ಆ್ಯಂಡ್ ಟೆಕ್ನಿಷಿಯನ್ಸ್ಗೆ, ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು, ರವಿ ವರ್ಮ ಅವರಿರ್ಬೋದು, ಚೇತನ್ ಅವರಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೋಗಿ ಅವ್ರ ಹೆಸರು ಸರ್ ಅರ್ಜುನ್ ಜನ್ಯ ಅಂತ ಒಬ್ಬರು, ಅವರಿರ್ಬೋದು ಚಿನ್ನಿ ಪ್ರಕಾಶ್ ಅವರಿರ್ಬೋದು. ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸೋದಕ್ಕೆ. ಥ್ಯಾಂಕ್ ಯು.